ಕೆಪಿಎಸ್ಸಿ ಕಚೇರಿ ಮುಂದೆ ಸುರೇಶ್ ಕುಮಾರ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎರಡು ವರ್ಷದ ಹಿಂದೆ ಕೆಪಿಎಸ್ಸಿ ಪರೀಕ್ಷೆ ನಡೆದಿದೆ, ದಾಖಲಾತಿ ಪರಿಶೀಲನೆ ನಡೆದರೂ ನೇಮಕಾತಿ ಆಗಿಲ್ಲ, ಯುವ ಉದ್ಯೋಗಾಕಾಂಕ್ಷಿಗಳಿಗೆ ಅನ್ಯಾಯ ಆಗುತ್ತಿದೆ, ಪದೇ ಪದೇ ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಆದರೆ ನೇಮಕಾತಿ ಆದೇಶ ಮಾತ್ರ ಹೊರಡಿಸ್ತಾ ಇಲ್ಲ. ಈಗ ಮತ್ತೆ ಮತ್ತೆ ಅದೇ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸ್ತಾ ಇದ್ದಾರೆ. ಅದು ಯಾಕೆ ಬೇಕು ಅನ್ನೋದು ಉದ್ಯೋಗಾಕಾಂಕ್ಷಿಗಳ ಅಳಲಾಗಿದೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಶಾಸಕ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತೇಶ್, ಕೆಪಿಎಸ್ಸಿ ಕಚೇರಿಯ ಮುಂದೆ ಶಾಸಕ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಅವರ ಆಗ್ರಹ ಏನಂತೆ? ಪ್ರಮುಖವಾಗಿ ವೀಣಾ, ಸಾಕಷ್ಟು ಹುದ್ದೆಗಳಿಗೆ ಎರಡು ವರ್ಷದ ಹಿಂದೆಯೇ ಪರೀಕ್ಷೆ ನಡೆದಿದ್ರು ಕೂಡ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ್ರು ಕೂಡ ನೇಮಕಾತಿ ಆದೇಶ ಮಾಡುವಲ್ಲಿ ಸಾಕಷ್ಟು ವಿಳಂಬ ಧೋರಣೆಯನ್ನ ಕೆಪಿಎಸ್ಸಿ ತಾಳ್ತಾ ಇರುವಂತದ್ದು. ಅದಕ್ಕೆ ಪ್ರಮುಖವಾಗಿ ಗ್ರೂಪ್ ಸಿ ನೌಕರರು, ಅಂಗನವಾಡಿ ನೌಕರರು, ಟೈಪಿಸ್ಟ್ ಜೊತೆಗೆ ಬೇರೆ ಬೇರೆ ಅಬಕಾರಿ ಇಲಾಖೆ ಹುದ್ದೆಗಳಿಗೂ ಕೂಡ ಈಗಾಗಲೇ ಪರೀಕ್ಷೆ ನಡೆಸಲಾಗಿದೆ. ಪರೀಕ್ಷೆ ನಡೆಸಿ ಒಂದು ಲಿಸ್ಟ್ ಬಿಟ್ಟ ಆದ್ಮೇಲೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತೇಳಿ ಎರಡು ಮೂರು ಬಾರಿ ದಾಖಲೆ ಪರಿಶೀಲನೆ ಕೂಡ ನಡೆದಿದೆ. ಆದ್ರೂ ನೇಮಕಾತಿ ಆದೇಶ ಯಾಕೆ ಆಗ್ತಾ ಇಲ್ಲ ಅನ್ನೋದು ಇಲ್ಲಿನ ಉದ್ಯೋಗಾಕಾಂಕ್ಷಿಗಳ ಆಗ್ರಹ ಆಗಿತ್ತು. ಈ ಕಾರಣಕ್ಕಾಗಿ ಸಾಕಷ್ಟು ಬಾರಿ ಕೆಪಿಎಸ್ಸಿ ಕದ ತಟ್ಟಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಹೀಗಾಗಿ ಯಾರ್ದಾರು ಮುಖಂಡರ ನೇತೃತ್ವದಲ್ಲಿ ಕೆಪಿಎಸ್ಸಿ ಅನ್ನ ಅಪ್ರೋಚ್ ಮಾಡೋದು ಬೆಟರ್ ಅಂತ ಅನ್ಸಿ ಉದ್ಯೋಗಾಕಾಂಕ್ಷಿಗಳು ಇವತ್ತು ಪ್ರತಿಭಟನೆ ನಡೆಸಿರುವಂತದ್ದು. ಶಾಸಕ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತು. ಇದಾದ ಬಳಿಕ ಈಗ ಕೆಪಿಎಸ್ಸಿ ಅಧ್ಯಕ್ಷರನ್ನ ಮೀಟ್ ಮಾಡ್ಲಿಕ್ಕೆ ಉದ್ಯೋಗಾಕಾಂಕ್ಷಿಗಳ ಜೊತೆಗೆ ಸುರೇಶ್ ಕುಮಾರ್ ಅವರು ಕೂಡ ತೆರಳಿದ್ದಾರೆ. ಯಾವ ಕಾರಣಕ್ಕಾಗಿ ತಡೆ ಆಗ್ತಾ ಇದೆ, ನೇಮಕಾತಿ ಆದೇಶ ಮಾಡೋದಕ್ಕೆ ಏನ್ ವಿಳಂಬ ಆಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳುವ ಹಿನ್ನೆಲೆಯಲ್ಲಿ, ಜೊತೆಗೆ ಆದಷ್ಟು ಬೇಗ ಇದು ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಜೊತೆಗೆ ಸುರೇಶ್ ಕುಮಾರ್ ಅವರು ಅಧ್ಯಕ್ಷರ ಭೇಟಿಗೆ ತೆರಳಿರುವಂತದ್ದು ವೀಣಾ. ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗಾಗಿ.